ಮುಖ್ಯವಾಗಿ ಗಲ್ಲು ಶಿಕ್ಷೆ ಆಗಿರುವಂಥದ್ದು ಅತ್ಯಂತ ಸ್ವಾಗತಾರ್ಹ ಸಂಗತಿ. ಭಾಳ ತ್ವರಿತಗತಿಯಲ್ಲಿ ತೀರ್ಮಾನ ತಗೊಂಡಂಥ ಒಂದು ಈ ಘಟನೆ ಈ ಥರ ಘಟನೆಗಳಲ್ಲಿ ಪಾಲ್ಗೊಳ್ಳೋರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ನಾನು ಇಲ್ಲಿಂದ ನವಲಗುಂದಕ್ಕೆ ಹೋಗಿ ಅಲ್ಲಿ ಸುಮಾರು 1,000 ಕೋಟಿ ರೂಪಾಯಿನ ನೀರಾವರಿ ಒಂದು ಯೋಜನೆಗಳನ್ನು ನವಲಗುಂದ ನವಲಗುಂದ ಅವಾಗ ಸಂಬಂಧಪಟ್ಟದ್ದು ಅದರ ಶಂಕುಸ್ಥಾಪನೆ ಮಾಡಿ ಅಲ್ಲಿಂದ ಸಾಯಂಕಾಲ 5:30-6 ಗಂಟೆಗೆ ಭಾಳ ಮಾದರಿಯಾದಂಥ ಒಂದು ರಸ್ತೆಯನ್ನು ಹುಬ್ಬಳ್ಳಿನಲ್ಲಿ ಆಗಿದೆ ಅದರ ಉದ್ಘಾಟನೆಯನ್ನು ಮಾಡಿ ರಾತ್ರಿ ವಾಪಸ್ಸು ನಾನು ಬೆಂಗಳೂರು ಹೋಗ್ತಾ ಇದ್ದೇನೆ. ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅನೇಕ ಮಂಜೂರತಿಯನ್ನು ಮಾಡಿದ್ದೇವೆ. ಒಂದಾದ ಮೇಲೆ ಒಂದರಂತೆ ಕೆಲಸಗಳು ಪ್ರಾರಂಭ ಆಗ್ತಾ ಇದೆ. ನಮ್ಮ ಆದ್ಯತೆ ರೈತ, ರೈತನ ಹೊಲಕ್ಕೆ ನೀರು ಕೊಡುವಂಥದ್ದು, ಒಂದು ಬೆಳೆದಂಥ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಕೊಡುವಂಥದ್ದು, ಈ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ 12 ಕ್ಷೇತ್ರ ಗೆದ್ದ ಪರಿಣಾಮ ಇನ್ನು 3.5 ವರ್ಷ ಯಾವುದೇ ಅಡ್ಡಿ ಆತಂಕಗಳಿಲ್ಲದೇ ಒಳ್ಳೆಯ ಒಂದು ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಇನ್ನೊಂದು 6-8 ತಿಂಗಳನ್ನೇ ಒಂದು ಬದಲಾವಣೆಯನ್ನು ನೋಡೋ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡೋರಿದ್ದೇವೆ. ಈ ತಿಂಗಳು ಕೊನೆಯಲ್ಲಿ ನಾನು ಡೆಲ್ಲಿಗೆ ಹೋಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಮತ್ತು ಪ್ರಧಾನಿಯವರನ್ನೆಲ್ಲ ಭೇಟಿ ಮಾಡಿ ಬರೋನಿದ್ದೇನೆ. ಬಂದ ನಂತರ ಯಾರು ನಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ಟು ಚುನಾವಣೆ ನಿಂತು ಗೆದ್ದಿದ್ದಾರೋ ಅವರೆಲ್ಲರನ್ನ ಸಚಿವರನ್ನಾಗಿ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದೇವೆ. ಅದರಂತೆ ನಾವು ಆ ಭರವಸೆಯನ್ನು ಈಡೇರಿಸ್ತೇವೆ. ಪ್ರಧಾನಿ ನರೇಂದ್ರ ಮೋದಿಯವರು 2ನೇ ತಾರೀಕು ಸಾಯಂಕಾಲ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅಲ್ಲೊಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 3ನೇ ತಾರೀಕು ರೈತರ ಒಂದು ದೊಡ್ಡ ಸಮಾವೇಶದಲ್ಲಿ ಪಾಲ್ಗೊಳ್ಳಿದ್ದಾರೆ. ಆ ಸಮಾವೇಶವನ್ನು ತುಮಕೂರಲ್ಲಿ ಮಾಡಬೇಕು, ಬೆಂಗಳೂರಲ್ಲಿ ಮಾಡಬೇಕು ಅಂತ ಚರ್ಚೆ ಆಗ್ತಿದೆ. ಪ್ರಧಾನಿಯವರ ಕಚೇರಿ ಸಂಪರ್ಕದಲ್ಲಿದ್ದೇನೆ. ಅವರು ಅಂತಿಮವಾಗಿ ಎಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತಾರೆ ಅಲ್ಲಿ 1,00,000 ಜನ ಸೇರಿಸಿ ದೊಡ್ಡ ರೈತರ ಒಂದು ದೊಡ್ಡ ಸಮಾವೇಶವನ್ನು ಪ್ರಧಾನಿಯವರು ಬಂದಾಗ ಮಾಡೋದು. ಸರಿ, ಮಹದಾಯಿಗೆ ಪರಿಸರ ಇಲಾಖೆ ನೀಡಿದಂಥ ಒಪ್ಪಿಗೆಯನ್ನು ನಿನ್ನೆ ಕೇಂದ್ರ ಸರ್ಕಾರ ಹಿಂಪಡೆದಿದೆ, ಸ್ಥಗಿತಗೊಳಿಸಿರೋದನ್ನು ಈ ಗೋವಾ ಹತ್ತಿರಕ್ಕೆ ಮಣಿದಿದೆಯಾ ಹೇಗೆ ಕೇಂದ್ರ ಸರ್ಕಾರ? ನಾನು ಹೋಗಿ ಕನ್ವಿನ್ಸ್ ಮಾಡ್ತೇನೆ. ಯಾವ ಕಾರಣಕ್ಕೂ ಅದು ಅಸಾಧ್ಯವಾದಂಥದ್ದು. ಈಗಾಗಲೇ ಸಂಬಂಧಪಟ್ಟವ್ರ ಜೊತೆ ಮಾತನಾಡಿದ್ದೇನೆ. ಅದಾಗದಂತೆ ವಾಪಸ್ ಅದನ್ನು ತಗೊಂಡು ಮಹದಾಯಿ ಶೂನ್ಯ ಪೂರ್ಣ ತೀರ್ಪನ್ನು ಸರಿಪಡಿಸಿ ಅವರ ಮಾದಾಯಿ ಬಹಳ ವರ್ಷಗಳ ನಮ್ಮ ಒಂದು ಹೋರಾಟ, ಅದಕ್ಕೆ ನ್ಯಾಯ ಸಿಗಿಸುವಂಥ ಪ್ರಯತ್ನ ಮಾಡಿ. ಕುಡಿಯುವ ನೀರಿನ ಯೋಜನೆಗೆ ಕೇಂದ್ರ ಕೊಟ್ಟಂಥ ಅನುಮತಿಯನ್ನು ಗೋವಾ ಪ್ರಶ್ನಿಸಿದಾಗ ಯಾಕೆ ಅದನ್ನು ಹಿಂಪಡೆದಿದ್ದೆ? ಯಾಕೆ ನಾನು ನೋಡ್ತೇನೆ, ಡೀಟೇಲ್ಸ್ ಗೊತ್ತಿಲ್ಲ. ತಿಳ್ಕೊಂಡು ನಾನು ಅದು ಯಾವುದೇ ಕಾರಣಕ್ಕೆ ಅದಾಗದ ರೀತಿಯಲ್ಲಿ ಹೆಚ್ಚಿನ ಸರಿ ಸಿಎನ್ನ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದೆ ನೂರು ಮಾಡೋದು ಸರ್. ಸರ್, ಡಿಸಿಎಂ ಹುದ್ದೆಗಳು